ಸಿನಿಮಾ ಕ್ಷೇತ್ರಕ್ಕೆ ಎಷ್ಟೋ ಕಲಾವಿದರು ಬಂದು ಹೋಗ್ತಾರೆ, ಆದರೆ ನಿಜವಾದ ಪ್ರತಿಭೆ ಇದ್ದವರು ಕೊನೆಯವರೆಗೂ ಉಳಿತಾರೆ. ಈ ಸಾಲಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಆಗಿದ್ದಾರೆ. ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ದಾಸ 25 ವರ್ಷಗಳನ್ನ ಪೂರೈಸಿದ್ದಾರೆ. ಈ 25 ವರ್ಷಗಳಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿರುವ ದಚ್ಚು ಬಣ್ಣದ ಬದುಕಿನ ಆರಂಭದ ದಿನಗಳಲ್ಲಿ ತುಂಬಾ ಕಷ್ಟಪಟ್ಟಿದ್ರು. ಲೈಟ್ ಬಾಯ್ ಆಗಿ ಜೀವನ ಶುರು ಮಾಡಿದ್ದ ದರ್ಶನ್ ಮೊದಲ ಸಂಭಾವನೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ದರ್ಶನ್ ಅವರ ತಂದೆ ದೊಡ್ಡ ಕಲಾವಿದ ತೂಗುದೀಪ್ ಶ್ರೀನಿವಾಸ್, ಅಪ್ಪ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು. ಹಾಗಂತ ಇವರ ಮಗನಾದ ದರ್ಶನ್ ಚಿತ್ರರಂಗಕ್ಕೆ ಅಂದುಕೊಂಡಷ್ಟು ಸುಲಭವಾಗಿ ಎಂಟ್ರಿ ಕೊಟ್ಟಿಲ್ಲ. ಇವರು ಲೈಟ್ ಬಾಯ್ ಆಗಿನೇ ಸ್ಯಾಂಡಲ್ವುಡ್ಗೆ ಕಾಲಿಟ್ಟವರು. ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡಿದ ಡಿ ಬಾಸ್ ಈಗ ಕೋಟಿ ಕೋಟಿ ಸಂಭಾವನೆ ಪಡೆದಿದ್ದಾರೆ. ಅಂದಹಾಗೆ ದರ್ಶನ್ ಮೊದಲ ಸಿನಿಮಾ ಮೆಜೆಸ್ಟಿಕ್ ಅಲ್ಲ. 1997 ತೆರೆ ಕಂಡಿದ್ದ ಮಹಾಭಾರತ ಚಿತ್ರದಲ್ಲಿ ಮೊದಲು ನಟಿಸಿದ್ರು. ಆ ಬಳಿಕ 2000 ಇಸವಿಯಲ್ಲಿ ದೇವರ ಮಗ, ಎಲ್ಲರ ಮನೆ ದೋಸೆನು, ಭೂತಯ್ಯನ ಮಕ್ಕಳು ಸಿನಿಮಾಗಳಲ್ಲಿ ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಹೀಗೆ ಒಟ್ಟು 6 ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದ ದಾಸ ಮೊದಲ ಬಾರಿಗೆ 2002 ಹೀರೋ ಆಗಿ ಮೆಜೆಸ್ಟಿಕ್ನಲ್ಲಿ ಮಿಂಚಿದ್ರು. ಹೀಗೆ ಶುರುವಾದ ದರ್ಶನ್ ಸಿನಿಮಾ ಜರ್ನಿಗೆ ಈಗ 25 ವರ್ಷಗಳಾಗಿವೆ. ಈ ಹಿನ್ನೆಲೆ ಫೆಬ್ರವರಿ 17 ಸಂಜೆ 5ಕ್ಕೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ದಿನ ದರ್ಶನ್ ಅವರನ್ನ ಅಭಿನಂದಿಸೋಕೆ ಫ್ಯಾನ್ಸ್ ಕಾಯ್ದಿದ್ದಾರೆ. ಇನ್ನು ದರ್ಶನ್ ಸಂಭಾವನೆ ಬಗ್ಗೆ ಹೇಳೋದಾದ್ರೆ ಈಗ ಒಂದು ಸಿನಿಮಾಗೆ ಕೋಟಿ ಕೋಟಿ ಹಣ ಪಡಿತಾರಂತೆ. ಆದ್ರೆ ಮೆಜೆಸ್ಟಿಕ್ ಸಿನಿಮಾಗೆ ಅವರು 1 ರೂಪಾಯಿ ಹಣವನ್ನು ಪಡೆದಿರಲಿಲ್ವಂತೆ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ದರ್ಶನ್ ಅವರೇ ಹೇಳಿಕೊಂಡಿದ್ರು. ಇನ್ನು ಕರಿಯ ಸಿನಿಮಾಗೆ 5,000 ರೂಪಾಯಿ, ಧ್ರುವಗೆ 10,000 ರೂಪಾಯಿ, ನಿನಗೋಸ್ಕರ ಚಿತ್ರಕ್ಕೆ 12,000 ರೂಪಾಯಿಗಳನ್ನ ಸಂಭಾವನೆ ಪಡೆದಿದ್ರಂತೆ ನಟ ದರ್ಶನ್. ಹೀಗೆ 1,000 ಲೆಕ್ಕದಲ್ಲಿ ಸಂಭಾವನೆ ಪಡೆದಿದ್ದ ನಟ ದರ್ಶನ್ 1,00,000 ರೂಪಾಯಿ ಸಂಭಾವನೆ ಪಡೆಯಲು 9 ಸಿನಿಮಾಗಳಲ್ಲಿ ನಟಿಸಬೇಕಾಯಿತು. ಅಂದ್ರೆ 9 ಸಿನಿಮಾಗಳ ನಂತರ 1,00,000 ಲೆಕ್ಕದಲ್ಲಿ ಹಣ ಪಡೆದಿದ್ರು. ಆದ್ರೆ ಈಗ ಕೋಟಿ ಕೋಟಿ ರೂಪಾಯಿ ಸಂಭಾವನೆ ಪಡೆಯುವುದರ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ.